ರಾಯಭಾಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಗ್ರಾಮಗಳನ್ನು ರಾಯಭಾಗ ತಾಲೂಕಿಗೆ ಸೇರ್ಪಡೆ ಮಾಡುವ ವಿಷಯವನ್ನು ತಕ್ಷಣವೇ ಕೈಬಿಡಬೇಕು ಎಂದು ಒತ್ತಾಯಿಸಿ ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ ಹಾಗೂ ರಸ್ತೆ ತಡೆ. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಹೋಬಳಿಯ ರಾಯಭಾಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಗ್ರಾಮಗಳನ್ನು ರಾಯಭಾಗ ತಾಲೂಕಿಗೆ ಸೇರ್ಪಡೆ ಮಾಡುವ ವಿಷಯವನ್ನು ತಕ್ಷಣವೇ ಕೈಬಿಡಬೇಕು ಎಂದು ಒತ್ತಾಯಿಸಿ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ ಕೈಗೊಂಡು ರಸ್ತೆ ತಡೆ ನಡೆಸಲಾಯಿತು. ನಾಗರಮುನ್ನೋಳಿಯ ಸುಮಾರು 25 ಗ್ರಾಮಗಳನ್ನು ರಾಯಭಾಗ ತಾಲೂಕಿನಲ್ಲಿ ಸೇರಿಸುವ ಅಗತ್ಯವಿಲ್ಲ. ತಮ್ಮ ರಾಜಕೀಯ ಲಾಭಕ್ಕಾಗಿ ಇಂತಹ ಕಾರ್ಯ ಮಾಡುತ್ತಿರುವ ರಾಜಕಾರಣಿಗಳು ತಕ್ಷಣವೇ ಈ ನಿರ್ಣಯವನ್ನು ಕೈಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ನ್ಯಾಯವಾದಿಗಳು ಎಚ್ಚರಿಕೆ ನೀಡಿದರು. ಉಪವಿಭಾಗ ಅಧಿಕಾರಿಗಳ ಕಾರ್ಯಾಲಯದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಎನ್ಡಿ ದರ್ಬಾರೆ, ಎಸ್ಆರ್ ವಾಲಿ, ಅಶೋಕ್ ಹರಗಾಪುರೆ, ಬಿಎನ್ ಪಾಟೀಲ, ಸುಧಾಕರ ಪಾಟೀಲ, ರಮೇಶ ಹಿತ್ತಲಮನಿ, ಸುರೇಶ ಮುತ್ನಾಳೆ, ಚಿದಾನಂದ ಕಪಲಿ ಸೇರಿದಂತೆ ನ್ಯಾಯವಾದಿ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸಮಾಜದಲ್ಲಿ ಶಾಂತ ರೀತಿಯಿಂದ ಬದುಕ್ತಾ ಇದ್ದೀವಿ ಅಂತಕ್ಕಂಥ ಜನರ ಕೂಗನ್ನ ಜನರಿಗೆ ಯಾವುದು ಬೇಡ ಆಗಿದೆ, ಯಾವ ಜನರು ಶಾಂತ ರೀತಿಯಿಂದ ಬದುಕ್ತೀವಿ ಅಂತಕ್ಕಂಥ ಇಚ್ಛೆಯಿಂದ ಬದುಕ್ತಾ ಇದ್ದಾರೆ ಅವರ ಮನೋಸ್ಥಿತಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇರತಕ್ಕಂಥ ಒಂದು ರಾಜಕಾರಣದ ವ್ಯವಸ್ಥೆಯನ್ನು ಈ ನ್ಯಾಯವಾದಿಗಳ ಸಂಘದ ಮುಖಾಂತರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತಾ ಇದ್ರೆ ಚಿಕ್ಕೋಡಿ ತಾಲೂಕಿಗೂ ಮತ್ತು ನಾಗರಮುನ್ನೋಳಿ ಹೋಬಳಿಗೂ ಅವಿನಾಭಾವ ಸಂಬಂಧ ಇದೆ. ಇಲ್ಲಿಯೇ ನಾವು ಹುಟ್ಟಿದ್ದೀವಿ, ಇಲ್ಲಿಯೇ ನಾವು ಬೆಳೆದಿದ್ದೀವಿ, ಇಲ್ಲಿಯೇ ನಾವು ಸಾಯ್ತೀವಿ. ಆದರೆ ಯಾವ ಕಾಲಕ್ಕೂ ಕೂಡ ನಾವು ರಾಯಭಾಗ ಮತಕ್ಷೇತ್ರಕ್ಕಾಗಲಿ ರಾಯಭಾಗ ತಾಲೂಕಿಗಾಗಲಿ ಈ ನಾಗರಮುನ್ನೋಳಿದ ಜನರು ಯಾವ ಕಾಲಕ್ಕೂ ಕೂಡ ಹೋಗೋದಿಲ್ಲ ಅಂತಕ್ಕಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾಗರಮುನ್ನೋಳಿಯ ಭಾಗದ ಜನರು ಜೀವ ಹೋದರೂ ಕೂಡ ನಾವು ರಾಯಭಾಗ ತಾಲೂಕಿಗೆ ಎಂದೂ ಕೂಡ ಹೋಗೋದಿಲ್ಲ ಅನ್ನೋದನ್ನು ನಮ್ಮ ನ್ಯಾಯವಾದಿಗಳ ಸಂಘ ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಸ್ನೇಹಿತರೆ. ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕಾಗಿ ನಮ್ಮನ್ನು ಹೊರಗೆ ತೆಗೆದು ನಮ್ಮ ಒಂದು ಅಭಿವೃದ್ಧಿಯನ್ನು ನೀವು ಹಾಳು ಮಾಡೋದಾದರೆ ನಿಮ್ಮನ್ನು ಕೂಡ ಈ ಸಮಾಜದಿಂದ ತಿರಸ್ಕರಿಸ್ತೀವಿ ಅಂತಕ್ಕಂಥ ಮಾತನ್ನು ರಾಜಕಾರಣಿಗಳಿಗೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಮಾಡೋದಾದರೆ ಸಮಾಜದಲ್ಲಿ ಒಳ್ಳೆ ಕೆಲಸಗಳು ಸಾಕಷ್ಟು ಇದಾವೆ, ಅವನ್ನು ಮಾಡಿ. ಆದರೆ ಯಾವ ಜನರಿಗೆ ತೊಂದರೆ ಆಗ್ತದೆ, ಯಾವ ಜನರಿಗೆ ಆಡಳಿತಾತ್ಮಕ ತೊಂದರೆ ಆಗ್ತದೆ, ಯಾವ ಜನರಿಗೆ ಸಾಮಾಜಿಕವಾಗಿ ತೊಂದರೆ ಆಗ್ತದೆ, ಯಾವ ಜನರಿಗೆ ಆರ್ಥಿಕವಾಗಿ ನೋವು ಉಂಟಾಗ್ತದೆ, ಯಾವ ಮಹಿಳೆಯರು ಸುಮಾರು 50-60 ಕಿಲೋಮೀಟರ್ಗಳಷ್ಟು ಜರ್ನಿ ಮಾಡಿ ತಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ಒಂದು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಿಕ್ಕೆ ರಾಯಭಾಗ ಹೋಗ್ಬೇಕಂತ ಇದೆಂಥ ಅನ್ಯಾಯ ಅನ್ನೋದನ್ನು ಸಮಾಜ ನೋಡಬೇಕಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ನಮಗೆ ಮಾಡಲಿಕ್ಕೆ ನ್ಯಾಯಾಲಯದಲ್ಲಿ ಸಾಕಷ್ಟು ಕೆಲಸಗಳಿದ್ದಾವೆ. ಆದರೆ ಸಾರ್ವಜನಿಕರು ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ನೀವು ಒಂದು ವೇಳೆ ಇದೆಂಥದ್ದನ್ನು ಸಹಿಸಿಕೊಂಡು ಹೋಗಿದ್ದಾದರೆ ಒಂದು ಕಾಲದಲ್ಲಿ ಚಿಕ್ಕೋಡಿ ನಾಗರಮುನ್ನೋಳಿ ಹೋಬಳಿ ಕೂಡ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಆದಾಗ ಹೋರಾಟ ಮಾಡಿದ್ವಿ, ಆದರೂ ಕೂಡ ಸರ್ಕಾರ ನಮ್ಮ ಮಾತನ್ನು ಕೇಳಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಒಂದು ವೇಳೆ ನಮ್ಮನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದ್ದಾದರೆ ನಮ್ಮ ಒಂದು ಮನವಿಯನ್ನು ತಾವು ಕೇಳದೇ ಇದ್ರೆ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ, ಸರ್ಕಾರವನ್ನು ಇಳಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಕುಡಿಯಕ್ಕೆ ನೀರಿಲ್ಲ, ಬಡಗಾಲ ಪರಿಸ್ಥಿತಿ, ಬವಣೆ ನಮ್ಮ ಬವಣೆ ಕೇಳ್ತಾ ಇಲ್ಲ, ನಮ್ಮನ್ನು ಮತ್ತೆ ಕೂಡ ಅಲ್ಲಿವರೆಗೆ 4 ಕಿಲೋಮೀಟರ್ಗೆ ಎಡ್ತಾ ಹಾಕ್ತೀರಾ? ನಿಮಗೇನಾದ್ರು ನಿಮಗೆ ಒಂದು ಸ್ವಲ್ಪ ಕಣಿಕರ ಬರೋದಿಲ್ವಾ? ದಯ ಮಾಡಿ ಹೇಳ್ತೀನಿ ಎಮ್ ಎಲ್ ಎ ಸಾಹೇಬ್ರೇ, ತಾವು ಕೊಟ್ಟಂತ ಒಂದು ಮನವಿಯನ್ನ ಹಿಂಪಡೆಯಿರಿ. ಸರ್ಕಾರಕ್ಕೆ ನಿಮ್ಮಲ್ಲಿ ಏನಾದರೂ ಒಂದು ಅನುದಾನದ ತಾರತಮ್ಯ ಇದ್ರೆ ಸರ್ಕಾರದ ಮಟ್ಟದಲ್ಲಿ ತಾವು ಬಗೆಹರಿಸಿಕೊಳ್ರಿ. ರಾಯಭಾಗ ಶಾಸಕರು ಮತ್ತು ನೀವು ಚಿಕ್ಕೋಡಿ ಶಾಸಕರು ಸರ್ಕಾರದ ಮಟ್ಟದಲ್ಲಿ ಕುಳಿತುಕೊಂಡು ಅನುದಾನದ ಬಗ್ಗೆ ಅಲ್ಲಿ ನೀವು ಬಗೆಹರಿಸಿಕೊಡ್ರಿ. ದಯಮಾಡಿ ತರಬೇಡ್ರಿ, ನಮ್ಮ ಮೇಲೆ ಹಾಕಬೇಡ್ರಿ, ಸಾಮಾನ್ಯ ನಾಗರಿಕರ ಮೇಲೆ ಹಾಕಬೇಡ್ರಿ. ರಸ್ತೆ ತಡೆ ನಡೆಸಿದ ಸಂದರ್ಭದಲ್ಲಿ ಚಿಕ್ಕೋಡಿಯ ಲೋಕಸಭಾ ಚುನಾವಣಾ ಮುಖ್ಯ ಅಧಿಕಾರಿಗಳ ವಾಹನವನ್ನು ತಡೆದಾಗ ಕೆಲ ಹೊತ್ತು ಗದ್ದಲದ ವಾತಾವರಣ ಉಂಟಾಯಿತು. ಚುನಾವಣಾ ಅಧಿಕಾರಿಗಳು ಕಾಲ್ನಡಿಗೆಯಿಂದ ರಸ್ತೆ ದಾಟಿ ಬೇರೆ ಸರ್ಕಾರಿ ವಾಹನದ ಮೂಲಕ ತಮ್ಮ ಕರ್ತವ್ಯಕ್ಕೆ ಹಾಜರಾದ ಘಟನೆ ನಡೆಯಿತು. ಹೋಗ್ಬೇಕಾಗಿಲ್ಲ.